ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಇವತ್ತು ಯಾವ ಆಗಿದೆ ಇನ್ನು ತುಲಾರಾಶಿ ತುಲಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಲಾಭದಾಯಕವಾಗಿದೆ ಹಾಲು ಹೈನುಗಾರರಿಗೆ ಈ ಧಾನ್ಯ ವ್ಯಾಪಾರಿಗಳಿಗೆ ಹೂವಿನ ವ್ಯಾಪಾರಿಗಳು ಹಣ್ಣು ಹಣ್ಣಿನ ವ್ಯಾಪಾರಿಗಳು ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆಲ್ಲರಿಗೂ ತುಂಬ ಚೆನ್ನಾಗಿದೆ ಈ ದಿವಸ ತಂದೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತೆ ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಕಾಣ್ತೀರ ದೈವಾನುಕೂಲದಿಂದ ಸಹಾಯ ಆಗ್ತಕ್ಕಂಥದ್ದು ನಾನು ಆಗ್ತಾ ಇರಲಿಲ್ಲ ಇದು ಏನೋ ದೇವರ ಸಹಾಯ ಆಗಿದೆ ಆ ರೀತಿಯ ಒಂದು ಭಾವನೆ ಬರುತ್ತೆ ನಿಮಗೆ ಜೊತೆ ವಸ್ತು ನಷ್ಟತೆ ಇದೆ ಸ್ವಲ್ಪ ಹುಷಾರಾಗಿರಿ ಮನಸ್ಸಿಗೆ ಬೇಸರ ಆಗೋ ಘಟನೆಗಳು ನಡೆಯುತ್ತವೆ ಇದರಿಂದ ಹೊರಬರಬೇಕಾಗಿದ್ದರೆ ನೀವು ಕೂಡ ವಿಷ್ಣು ಸಹಸ್ರಂ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಧನುಸ್ ರಾಶಿ ಧನು ದಿವಸ ಮನಸ್ಸಿಗೆ ಒಂದು ಸಮಾಧಾನ ಇರ್ತದೆ ಕಾರಣ ಮಕ್ಕಳ ವಿಚಾರದಲ್ಲಿ ನಿಮಗೆ ಹೆಚ್ಚಿನ ಹಣಕಾಸಿನ ಸಹಾಯವಾಗಿ ಮನಸ್ಸು ನಿರಾಳವಾಗುತ್ತೆ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರ್ತದೆ ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳಿದ್ದಾವೆ ಈ ದಿವಸ ಮನಸ್ಸಿಗೆ ದಾಂಪತ್ಯ ಅಥವಾ ಸ್ನೇಹ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಅಷ್ಟು ನೀವು ನಿರಾಳತೆ ಇರೋದಿಲ್ಲ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ತುಂಬ ಒಳ್ಳೆಯದು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಹೆಚ್ಚಿನ ಅನುಕೂಲ ಇದೆ ಧೈರ್ಯ ಸಾಹಸಗಳಿಂದ ಕೆಲಸಗಳನ್ನು ಮಾಡ್ತೀರಾ ಪ್ರಯಾಣದಲ್ಲಿ ಸೌಖ್ಯತೆ ಇದೆ ಸಹಕಾರ ಇದೆ ಸಾಲ ಬಾಧೆ ಸೂಚಿಸ್ತಾ ಇದೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ ವೃತ್ತಿಯಲ್ಲಿ ಪರಿಶ್ರಮ ಇದ್ದೇ ಇದೆ ಬುದ್ಧಿ ಶೂನ್ಯತೆ ಆಗುತ್ತೆ ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ ನೀವೂ ಕೂಡ ವಿಷ್ಣು ಸಹಸ್ರಮ ಹೇಳ್ಕೊಳ್ಳೋದು ಭಾಳ ಒಳ್ಳೆಯದು ಈ ದಿವಸದ ಮಟ್ಟಿಗೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ ಉಪನ್ಯಾಸಕರಿಗೆ ಚೆನ್ನಾಗಿದೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಹುಷಾರಗೂಡಾಡಿ ಬಂಧುಗಳ ಜೊತೆ ವ್ಯವಹಾರ ಮಾಡಬೇಡಿ ಈ ದಿವಸದ ಮಟ್ಟಿಗೆ ವಿಷ್ಣು ಸನ್ನಿಧಾನಕ್ಕೆ ನೀವು ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿಸಿದ್ರಿ ಸ್ವಲ್ಪ ಪ್ರಸಾದ ತಗೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ತಾರಾ ಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಸರಿ ಶಾಸ್ತ್ರಿಗಳೇ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸದ್ರಿ ಧನ್ಯವಾದಗಳು ಸರ್ವೇ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್